ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಗುಡ್ ಮಾರ್ನಿಂಗ್ ಅಂದ ತಕ್ಷಣ ಕಾಫಿ ನೆನಪಾಗುತ್ತಲ್ಲ. ಸೊ ಇವಾಗ ಓಲ್ಡನ್ ಡೇಸಲ್ಲಿ ಮಾಡ್ತಾ ಇರೋ ಥರ ಕಾಫಿ ನಮ್ಮಲ್ಲಿ ರೆಗ್ಯುಲರಾಗಿ ಡಿಕಾಕ್ಷನ್ ಹಾಕೋದು. ಈ ಕಾಫಿ ಮೆಥಡ್ನ ನಾನು ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ, ಆ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಕಾಫಿ ಕುಡಿದಿದ್ದ ತಕ್ಷಣವೇ ಕೆಲವ್ರ ಮನೇಲಿ ಬ್ರೈನ್ ವರ್ಕ್ ಆಗೋದು ಅಂತಲೇ ಹೇಳ್ತಾರೆ, ಹಾಗೆ ತಮಾಷೆ ಮಾಡ್ತಾರೆ. ಸೊ ಕಾಫಿ ಒಂದು ಇಂಪಾರ್ಟೆಂಟ್ ಥಿಂಗ್, ಹಾಗೆ ಒಂದು ಲಿಮಿಟೇಷನ್ಸಲ್ಲಿ ಯಾವುದೇ ಇದ್ರೂ ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ನಿಮಗೆಲ್ಲ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಇನ್ನೂ ಹೇಳಿಲ್ಲ. ನಾನು ವಿಡಿಯೋನಲ್ಲಿ ಪರ್ಸ್ನಲ್ಲಾಗಿ ಬಂದು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮಲ್ಲಿ ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಬೆಳಗ್ಗೆಯಿಂದ ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ. ಈ ತರಕಾರಿಗಳನ್ನ ನಾನು ಆದಷ್ಟು ಒಂದು 3 colors ಆಫ್ ವೆಜಿಟೇಬಲ್ಸ್ ಇನ್ ಎ ಡೇ ಅನ್ನೋ ಥರ ರೂಲ್ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಮೂರು ಕಲರ್ ವೆಜಿಟೇಬಲ್ಸ್ ನಾವು ಯೂಸ್ ಮಾಡಿದ್ರೆ ನಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನನ್ನ ನಂಬಿಕೆ, ಹಾಗೆ ಹಿರಿಯರಿಂದ ನನಗೆ ಬಂದ ತಿಳುವಳಿಕೆ. ಈಗ ನಾನು ಅಡುಗೆ ಮಾಡ್ತಾ ಇರೋದು ಈ ಸೊಪ್ಪಿಂದು ಒಂದು ಜ್ಯೂಸ್ ಮಾಡ್ತೀನಿ, ಇಲ್ಲ ತಂಬುಳಿ ಮಾಡ್ತೀನಿ, ಹಾಗೆ ಸಾಂಬಾರು ಒಂದು ಬದನೆಕಾಯಿ ಎಣ್ಣೆಗಾಯಿ ಮಾಡಿ ಚಪಾತಿ ಮಾಡಿಬಿಡ್ತೀನಿ, ಹಾಗೆ ಒಂದು ಚೆನ್ನಾಗಿರೋದೊಂದು ರಾಯ್ತ ಕೂಡ ನಿಮಗಿವತ್ತು ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಇವಾಗ ಅಡುಗೆ ಏನೇನು ಮಾಡ್ತೀನಿ ಮತ್ತು ಹೇಗೆ ಯಾವ್ಯಾವ ಮೆಥಡ್ ಈಸಿಯಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಆಫೀಸ್ಗೆಲ್ಲ ಹೋಗೋರು ಇರೋದ್ರಿಂದ ಬೇಗ ಎಲ್ಲ ಅವ್ರಿಗೆ ಬಾಕ್ಸ್ ರೆಡಿ ಆಗಬೇಕು, ಸೊ ಎಲ್ಲ ಮಾಡಬೇಕು. ಅಡುಗೆ ಮಾಡೇ ಅಭ್ಯಾಸ ಇರೋದ್ರಿಂದ ಅದನ್ನೆಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಬೇಳೆನ ಬೇಕಿಟ್ಬಿಡ್ತೀನಿ. ಇದಕ್ಕೆ ನಾನು ಹರಳೆಣ್ಣೆ ಹಾಕ್ತೀನಿ, ಕ್ಯಾಸ್ಟರ್ ಆಯಿಲ್ ಹಾಕ್ತೀನಿ. 1 spoon ಕ್ಯಾಸ್ಟರ್ ಆಯಿಲ್ ಹಾಕಿ ಬೇಳೆ ಬೇಕಿಡ್ತೀನಿ. ಹೆಲ್ತ್ಗೂ ಒಳ್ಳೆಯದು. ತುಂಬ ಜನ ಕೇಳಿದರು ಇದರಿಂದ ನಮಗೆ ಲೂಸ್ ಮೋಷನ್ ಆಗ್ಬೋದಾ ಅಂತ ಅಂದ್ಬಿಟ್ಟು, ಹಾಗೇನೂ ಆಗಲ್ಲ. ಈಗ ನುಗ್ಗೆಕಾಯಿ, ಮೂಲಂಗಿ, ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ಹುಳಿಗೆ ಏನೇನು ಹುರ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ನನಗೆ ಸಾಂಬಾರ್ ಪೌಡ್ರ್ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಫ್ರೆಶ್ಶಾಗಿ ರುಬ್ಬಾಕೋದೇ ಅಭ್ಯಾಸ ನಮ್ಮನೇಲಿ. ಇದಕ್ಕೆ 4 to 5 ಖಾರದ ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿ ಹುರಿತಾ ಇದ್ದೀನಿ. ಇದಕ್ಕೆ ಬೇಳೆ ಎಲ್ಲ ಏನೂ ಹಾಕಿಲ್ಲ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ. ಯಾಕೆ ಅಂದರೆ ಹುಳಿ ಅಂದರೆ ಸಾಂಬಾರು ತುಂಬ ಜಾಸ್ತಿ ಆಗಿಬಿಡುತ್ತೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋದ್ರಿಂದ. ನಾವು ಬೇಳೆ ಬೇರೆ ಹಾಕಿರ್ತೀವಲ್ವ, ಅದ್ರ ಕನ್ಸಿಸ್ಟೆನ್ಸಿ ಇದು ಗ್ರೈಂಡ್ ಮಾಡಿ ಎಲ್ಲ ಹುಳಿ ಇಬ್ಬರು ಮಾಡೋಕ್ಕೆ ಹೋಗಿ 7-8 ಜನಕ್ಕೆ ಆಗೋಗುತ್ತೆ. ಸೊ ಅದಕ್ಕೆ ನಾನು ಉದ್ದಿನ ಬೇಳೆ ಕಡಲೆಬೇಳೆ ಸ್ಕಿಪ್ ಮಾಡ್ತೀನಿ. ಇದ್ರ ಜೊತೆ ತೆಂಗಿನಕಾಯಿ ಕೂಡ ಹಾಕಿದ್ದೀನಿ. ಆ ತೆಂಗಿನಕಾಯಿ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಹಾಕದೆ ಹುರಿದಿಟ್ಕೊಂಡಿರೋದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ. ಇಲ್ಲಿ ತರಕಾರಿ ಎಲ್ಲ ಬೆಂದಿದೆ ಬೇಳೆ ಜೊತೆ. ಸೊ ಇವಾಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಇದಕ್ಕೆ ನಾನು ಡ್ರಮ್ ಸ್ಟಿಕ್ ಸಾಲ್ಟ್ ಅಂದರೆ ನುಗ್ಗೆ ಸೊಪ್ಪಿನಲ್ಲಿ ಮಾಡಿರೋ ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ತುಂಬ ಜನ ನೋಡಿಲ್ಲ ಆ ವಿಡಿಯೋ, ನೋಡಿ, ನಿಮಗೆ ಭಾಳ ಯೂಸ್ಫುಲ್ ಆಗಿದೆ. ಈಗ ಬೇಯ್ತಾ ಇರೋ ಬೇಳೆ ಮತ್ತು ತರಕಾರಿಗೆ ನಾನು ಹುಣಸೆಹಣ್ಣು ಹಾಕಿದ್ದೀನಿ. ಹುಣಸೆಹಣ್ಣನ್ನ ಯಾವಾಗಲೂ ನೆನೆಸ್ಬಿಟ್ಟು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಬೇಗ ಬೇಗ ನನಗೆ ಅಡುಗೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ಗ್ರೈಂಡ್ ಮಾಡಿರೋದು ಕೂಡ ಹಾಕಿದ್ದೀನಿ. ಇವಾಗ ಈ ಗ್ರೈಂಡ್ ಮಾಡಿರೋದು ಹಾಕಿದ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಾನಿಲ್ಲಿ ಸೌಟೆಲ್ಲ ಯೂಸ್ ಮಾಡ್ತಾ ಇಲ್ಲ, ಒಂದು ಚಿಕ್ಕ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತರಕಾರಿ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಅಂತ. ಆ್ಯಸ್ ಯೂಶ್ವಲ್ ನಮ್ಮಲ್ಲಿ ಹಾಕೋ ಥರ ದಪ್ಪ ಕಟ್ ಮಾಡಿ ಟೊಮೆಟೊ ಕೂಡ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಕುದಿಬೇಕು, ಯಾಕೆಂದರೆ ನಾವು ಫ್ರೆಶ್ಶಾಗಿ ಗ್ರೈಂಡ್ ಮಾಡಿರೋದ್ರಿಂದ ಅದರದ್ದು ಘಾಟ್ ವಾಸನೆ ಹೋಗಬೇಕು. ಚೆನ್ನಾಗಿ ಕುದ್ದು ಈ ಥರ ನೊರೆಗೆ ಬಂದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ, ಇನ್ನು ಒಗ್ಗರಣೆ ಒಂದು ಬಾಕಿ ಇದೆ, ಇದಕ್ಕೆ ಕರಿಬೇವಿನ ಸೊಪ್ಪು, ಸಾಸಿವೆ, ಒಂದು 2 ಕಾಳು ಮೆಂತ್ಯ ಮತ್ತು ಇಂಗು ಒಗ್ಗರಣೆ ಹಾಕ್ಬಿಡ್ತೀನಿ. ಈಗ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಶುರು ಮಾಡ್ತೀನಿ. ಇದು ಫಾಸ್ಟಾಗಿ ಎಣ್ಣೆ ಬದನೆಕಾಯಿ ಅನ್ನೋದಕ್ಕಿಂತನೂ ಅಂದರೆ ಇದು ಹೋಳು ಹೆಚ್ಚಿ ನನಗೆ ಬೇಗ ಆಗೋ ಥರ ಬೇಗ ಬೇಗ ಮಾಡ್ತಾ ಇದ್ದೀನಿ. ಬದನೆಕಾಯಿನ ಸ್ವಲ್ಪ ತೊಟ್ಟೆಲ್ಲ ಇರೋ ಥರನೇ ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಆಗ ಬದನೆಕಾಯಿ ಕರ್ಗ ಹೋಗಲ್ಲ. ಇವಾಗ ಎಣ್ಣೆಗಾಯಿಗೆ
ಏನೇನು ಹುರ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಫ್ರೆಶ್ಶಾಗಿ ಗ್ರೈಂಡ್ ಮಾಡಿ ಹಾಕ್ತೀನಿ. ಕಡಲೆಕಾಯಿ ಬೀಜ ಒಂದು ಕಪ್ಪು ಹುರಿದಿದ್ದೀನಿ, ಅದ್ರ ಜೊತೆ ಒಂದು ಅರ್ಧ ಕಪ್ಪು ಬಿಳಿ ಎಳ್ಳು ಹಾಕಿದ್ದೀನಿ. ಬಿಳಿ ಎಳ್ಳು ಹಾಕಿದ್ಮೇಲೆ ಸಿಡಿಬಾರ್ದು ಅಂತ ಪ್ಲೇಟ್ ಮುಚ್ಚಿಟ್ಬಿಟ್ಟೆ. ಆಮೇಲೆ ಇಷ್ಟು ಇವಾಗ ಒಣಕೊಬ್ಬರಿ ಕೂಡ ಅದ್ರ ಜೊತೆ ಗ್ರೈಂಡ್ ಮಾಡ್ತಿದ್ದೀನಿ. ಒಣಕೊಬ್ಬರಿ ಒಂಚೂರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ತುಂಬಿದ ಬದನೆಕಾಯಿದು ರೆಸಿಪಿನೇ, ಆದರೆ ನಾನು ಈ ಥರ ಇದಕ್ಕೆ ಈ ರೆಸಿಪಿ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಗ್ರೈಂಡಿಂಗ್ಗೆ ತೊಗೊಂಡೋಗಿ ಹಾಕಾಯಿತು. ಈಗ ಒಂದು ಬಾಣಲೆಗೆ ಒಗ್ಗರಣೆ ಹಾಕ್ತಿದ್ದೀನಿ, ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ. ಇದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಬದನೆಕಾಯಿ ತೊಟ್ಟೆಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡಿ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತೊಟ್ಟು ಅಂದರೆ ಎಲ್ಲ ಬದನೆಕಾಯಿ ತೊಟ್ಟು ಹಾಕೋಕ್ಕಾಗಲ್ಲ, ತೊಟ್ಟು ದಪ್ಪ ಇರಬೇಕು ಅಂಥದಕ್ಕೆ ಮಾತ್ರ ಹಾಕ್ಬೋದು. ಇವಾಗ ಅದಕ್ಕೆ ಅರ್ಶಿನದ ಪುಡಿ ಮತ್ತು ಬದನೆಕಾಯಿಗೆಲ್ಲ ಹೀರ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡ್ತೀನಿ ಬದನೆಕಾಯಿನ, ಈರುಳ್ಳಿನ, ಎಲ್ಲದನ್ನು. ಇದಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ಹುಣಸೆಹಣ್ಣಿನ ನೀರು ಹಾಕಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಏನು ಹಾಕ್ತಾ ಇಲ್ಲ. ಇವಾಗ ಬದನೆಕಾಯಿ ಎಲ್ಲ ಬೆಂದಿದೆ. ಈ ಕಡಲೆಕಾಯಿ ಬೀಜ, ಎಳ್ಳು ಮತ್ತು ಒಣಕೊಬ್ಬರಿ ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ ಹಾಕ್ತೀನಿ ಇವಾಗ ಇದಕ್ಕೆ. ನಾವು ಉಪ್ಪು ಸ್ವಲ್ಪ ಹಾಕಿದ್ದೀನಿ, ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟೇ. ಆಮೇಲೆ ನೋಡಿಕೊಂಡು ಉಳಿದಿರೋದು ಹಾಕ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದೀಲಿ, ಬದನೆಕಾಯಿ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ. ಈ ಗ್ರೇವಿ ಬದನೆಕಾಯ್ದು ಚೆನ್ನಾಗಿ ಕುದೀತಾ ಇದೆ, ಬದನೆಕಾಯು ಬೆಂದಿದೆ. ಇವಾಗ ಮತ್ತಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಟೇಸ್ಟ್ ನೋಡಿ ಹಾಕಿ ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ. ಬೆಲ್ಲ ಹಾಕಿದ್ರೆ ಒಂದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಬದನೆಕಾಯ್ದು ಎಣ್ಣೆಗಾಯು ಇಲ್ಲ ಗೊಜ್ಜು ಈ ಬದನೆಕಾಯ್ದು ರೆಡಿ ಆಯಿತು. ಈಗ ಬೀಟ್ರೂಟ್ ತೊಗೊಂಡು, ಬೀಟ್ರೂಟ್ ಒಂದೇ ತೊಗೊಂಡಿರೋ, ಚೆನ್ನಾಗಿ ತುರ್ಕೊಂಡಿದ್ದೀನಿ ಸಣ್ಣಗೆ. ಈ ತುರಿದಿರೋ ಬೀಟ್ರೂಟ್ಗೆ ಒಂದು 4-5 ಸ್ಪೂನು ಮೊಸರು ಹಾಕ್ತೀನಿ. ಇದು ಆಲಿಯಾ ಭಟ್ ಡಯಟ್ ರೆಸಿಪಿನಲ್ಲಿ ಸಿಕ್ತು ನನಗೆ. ಸೊ ಇದು ತಿಂದು ಒಂದ್ಸಲ ಟೇಸ್ಟ್ ನೋಡಿದ್ಮೇಲೂ ತುಂಬ ಚೆನ್ನಾಗಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೀಟ್ರೂಟ್ನ ನಾನು ಬೇಯಿಸಿಲ್ಲ, ಹಸಿ ಬೀಟ್ರೂಟು. ಇದಕ್ಕೂ ಕೂಡ ಡ್ರಮ್ ಸ್ಟಿಕ್ ಸಾಲ್ಟ್ ಅಂದರೆ ನುಗ್ಗೆ ಸೊಪ್ಪಿಂದು ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಿಂಗಿನ ಒಗ್ಗರಣೆ ಮಾತ್ರ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಿದ್ದೀನಿ. ಇದು ನನಗೆ ಸ್ವಲ್ಪ ಮೊಸರು ಕಮ್ಮಿ ಅಂತ ಅನ್ನಿಸ್ತಾ ಇದೆ, ನೋಡೋಣ. ಇವಾಗ ಕೆದಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಮೊಸರುದು ಡಾಮಿನೆನ್ಸ್ ಚೆನ್ನಾಗಿದ್ದರೆ, ಅಂದರೆ ಜಾಸ್ತಿ ಇದ್ದರೆ ಗ್ರೇವಿದು ಟೇಸ್ಟು ರಾಯ್ತದ್ದು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸಾಕಾಗಿಲ್ಲ, ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಸಿಕ್ಕಿಲ್ಲ. ಇವಾಗ ಮುಂದೆ ಇದಕ್ಕೆ ಇನ್ನೂ ಸ್ವಲ್ಪ ಮೊಸರು ಸೇರಿಸ್ಬಿಟ್ಟು ಆಮೇಲೆ ಸರ್ವ್ ಮಾಡ್ತೀನಿ. ಇದು ಭಾಳ ಟೇಸ್ಟಿಯಾಗಿರುತ್ತೆ, ನನಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸೇ ಇರಲಿಲ್ಲ. ಈ ಥರ ಹಸಿ ಬೀಟ್ರೂಟಲ್ಲಿ ರಾಯ್ತ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಸಿ ಬೀಟ್ರೂಟು ಕೆಲವರಿಗೆಲ್ಲ ತಿನ್ನೋಕ್ಕಾಗಲ್ಲ, ಕೆಲವರಿಗೆ ಅದು ವಾಸನೆ ಅಂದರೆ ಅದರಲ್ಲಿರೋ ಬೀಟ್ರೂಟ್ ಸ್ಮೆಲ್ ಇಷ್ಟ ಆಗೋದಿಲ್ಲ. ಅಂಥವರು ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ಕೊಳ್ಬೋದು. ಸೊ ಈ ಒಗ್ಗರಣೆದು ಬಾಣಲೆ ಎಲ್ಲ ಬಳ್ದು ಹಾಕ್ಬಿಟ್ಟು ಟೇಸ್ಟಿಯಾದ ಒಂದು ರಾ ಪಚಡಿ ರೆಡಿ ಆಯಿತು. ಹಾಯ್, ನಮಸ್ಕಾರ ಎಲ್ಲರಿಗೂ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳಾ ದಿನಾಚರಣೆ ಅಂತ March 8 ನಾವು ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ಮಹಿಳೆಯರು ಎಷ್ಟು ಸಬಲರು, ಎಷ್ಟು ಸಫಲರು, ಎಲ್ಲ ಫೀಲ್ಡಲ್ಲೂ ಮುಂದುವರೆದವರು ಅಂದರೆ ಅವ್ರಿಗೆ ಡೈಲಿ ಕೂಡ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳಬೇಕು. ಅಷ್ಟು ಅವ್ರದ್ದು ಶಕ್ತಿಶಾಲಿಗಳು. ಶಕ್ತಿಶಾಲಿಗಳು ಅಂತ ಅಂದರೆ ಒಂದು ಎಲ್ಲ ಕೆಲಸಗಳು, ಎಲ್ಲ ಜವಾಬ್ದಾರಿಗಳನ್ನ ಒಬ್ಬರೇ ನಿಭಾಯಿಸೋ ಅಂತ ಮನಸ್ಥೈರ್ಯ ಇರೋವಂಥವ್ರು ನಾವು ಹೆಂಗಸರುಗಳು. ಇದರಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಏನಂದರೆ ಹೊಗಳಿದರೆ ಹಿಗ್ಗಬೇಡ, ತೆಗಳಿದರೆ ಕುಗ್ಗಬೇಡ ಅಂತ ಒಂದು ಮಾತಿದೆ. ಆ ಮಾತಿನಂತೆ ನಾವು ನಡ್ಕೊಂಡ್ರೆ ಒಳ್ಳೆಯದು. ಹೆಂಗಸರಿಗೆ ಸೌಂದರ್ಯ ಒಂದು ಎಲ್ಲರೂ ಹೊಗಳಿದ್ರೆ ಹೆಂಗಸರು ಜನರಲ್ಲಿ ಉಪ್ಪು ಬಿಡ್ತಾರೆ, ಅಂದರೆ ನಾವು ಚೆನ್ನಾಗಿದ್ದೀವಿ, ನಿಮಗೆ ಕಣ್ಣು ಚೆನ್ನಾಗಿದೆ, ನಿಮ್ಮ ತಲೆ ಕುಂದು ಚೆನ್ನಾಗಿದೆ ಅಂತ ಅಂದರೆ ನಾವು ಜನರಲ್ಲಿ ಹಿಗ್ಬಿಡ್ತೀವಿ. ಆ ಥರ ಹಿಗ್ಗದೇನೆ ಹಾಗೇನೆ ಕೆಲವರು ತೆಗೆಳ್ದಾಗ ಕುಗ್ಗದೇನೆ ನಮ್ಮ ದಾರಿನ ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅನಿಸುತ್ತೆ. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಜನರಲಿ ಹೆಂಗಸರು ಮನಸ್ಸು ಸ್ವಲ್ಪ ಸೂಕ್ಷ್ಮ, ಸಾಫ್ಟ್, ಆ ಥರ ಸಾಫ್ಟ್ ಆಗಿ ಆ ಥರ ಎಲ್ಲ ಎಮೋಷನ್ಸ್ಗೂ ಬೇಗ ರಿಯಾಕ್ಟ್ ಆಗೋ ಥರ ಆಗಬೇಡಿ. ಧೈರ್ಯದಿಂದ ಮುನ್ನುಗ್ಗಿ, ಹೊಗಳಿದ್ರು ತೆಗಳಿದ್ರು ಕೇರ್ ಮಾಡ್ದೇನೆ. ನಮ್ಮ ದಾರಿ, ನಮ್ಮ ಆರೋಗ್ಯ, ನಮ್ಮ ಹವ್ಯಾಸಗಳನ್ನ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಹವ್ಯಾಸಗಳು ಅಂತ ಅಂದಾಗ ಈ ಎಂಪ್ಟಿನೆಸ್,
ಎಂಪ್ಟಿನೆಸ್ ಫೀಲಿಂಗ್ ಅಂತ ಒಬ್ಬೊಬ್ರು ಎಂಪ್ಟಿನೆಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಈ ಎಂಪ್ಟಿನೆಸ್ ಸಿಂಡ್ರೋಮ್ ಯಾವಾಗ ಬರುತ್ತೆ ಅಂದರೆ ಮಕ್ಕಳು ಹುಟ್ಟಿದಾಗ ನಮ್ಮ ಜೊತೆನೆ ಇರ್ತಾರೆ, ಅದಕ್ಕಿಂತ ಮುಂಚೆ ನಾವು ಚಿಕ್ಕವರಾಗಿದ್ದಾಗ ನಮಗೆ ಸುಮಾರು ಹವ್ಯಾಸಗಳಿರುತ್ತೆ. ಟೇಲರಿಂಗ್ ಆಗಲಿ, ಪೇಂಟಿಂಗ್ ಆಗಲಿ, ಇಲ್ಲ ಆಟ ಆಡೋದಾಗಲಿ, ಔಟ್ಡೋರ್ ಇಂಡೋರ್ ಗೇಮ್ಸು, ಏನೇನೋ ಹವ್ಯಾಸಗಳು ಹೆಂಗಸ್ರಿಗೂ ಗಂಡು ಮಕ್ಕಳಿಗಿರೋ ಹಾಗೆ ಹೆಣ್ಣು ಮಕ್ಕಳಿಗೂ ಇರುತ್ತೆ. ಆದರೆ ಮದುವೆ ಆದಮೇಲೆ, ಒಂದು ಜವಾಬ್ದಾರಿ ಬಂದಮೇಲೆ, ಮಕ್ಕಳಾದ್ಮೇಲೆ ಅವ್ರದ್ದು ಹವ್ಯಾಸಗಳೇ ಮರೆತು ಬಿಡ್ತಾರೆ ಜನರಲ್ಲಿ ಲೇಡೀಸು. ಆಮೇಲೆ ಈ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾರೆ, ಗಂಡಂದು ಮಕ್ಕಳದು ಆರೋಗ್ಯ, ಅವ್ರದ್ದು ಹವ್ಯಾಸಗಳು, ಅವ್ರದ್ದು ಬಗ್ಗೆನೇ ಚಿಂತೆ ಮಾಡಿ ತನ್ನತನದ ಬಗ್ಗೆನೇ ಜನರಲ್ಲಿ ಹೆಂಗಸರು ಮರೆತು ಬಿಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಮಕ್ಕಳು ದೊಡ್ಡವರಾಗ್ತಾರೆ. ದೊಡ್ಡವರಾದಾಗ ಒಬ್ರು ಹಾಸ್ಟೆಲ್ಗೆ ಹೋಗ್ತಾರೆ, ಇನ್ನೊಬ್ರು ಬೇರೆ ಸಿಟಿಗೆ ಹೋಗ್ತಾರೆ, ಒಬ್ರು ಫಾರಿನ್ಗೆ ಹೋಗ್ತಾರೆ, ಇಲ್ಲ ಕೆಲಸ ಅವ್ರವ್ರ ಕೆಲಸದಲ್ಲಿ ಅವ್ರವ್ರದ್ದು ಜವಾಬ್ದಾರಿಗಳಲ್ಲಿ ಮಕ್ಕಳುಗಳು ಮುಳುಗೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಎಲ್ಲದೂ ಮರೆತು ತನ್ನನ್ನೇ ಮಕ್ಕಳಿಗೆ ಗಂಡಂಗೆ ಅರ್ಪಿಸ್ಕೊಂಡಿರ್ತಾಳೆ ಹೆಂಗಸು. ಅವಾಗ ಎಂಪ್ಟಿನೆಸ್, ಖಾಲಿತನ, ಒಂಟಿತನ ಎಲ್ಲ ತುಂಬ ಫೀಲ್ ಮಾಡ್ತಾರೆ. ನನಗೇನಾಗ್ತಾ ಇದೆ, ನಾನು ಯಾವ ಥರ ಫೀಲ್ ಮಾಡ್ತಾ ಇದ್ದೀನಿ ಅಂತ ಕೆಲವು ಹೆಂಗಸರಿಗೆ ಗೊತ್ತೇ ಆಗಲ್ಲ, ಮನಸ್ಸು ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅದರಿಂದಲೇ ತುಂಬ ಸಫರ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಈ ಮಹಿಳಾ ದಿನಾಚರಣೆ ಅಂಗವಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ನಿಮ್ಮ ಹವ್ಯಾಸಗಳನ್ನ ದಯವಿಟ್ಟು ಯಾರೂ ತ್ಯಾಗ ಮಾಡಬೇಡಿ. ನಿಮ್ಮ ಹವ್ಯಾಸಗಳನ್ನ ಮದುವೆ ಆದ್ಮೇಲೂ ಸ್ವಲ್ಪ ಆ ಕಾಲಕ್ಕೆ ಸ್ವಲ್ಪ ದಿವಸ ಆಗಲಿಲ್ಲ ಆದ್ರೂ ಅದನ್ನು ಮರಿದೇನೆ ಮುಂದುವರಿಸ್ಕೊಂಡು ಹೋಗಿ. ಆ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತ ಅಂದ್ಬಿಟ್ಟು ಜನಗಳನ್ನ ಮತ್ತು ಹೆಂಗಸುಗಳನ್ನ ತುಂಬ ಕಾಡ್ತಾ ಇರೋದೊಂದು ದೊಡ್ಡದೊಂದು ಮನೋರೋಗ ಅಂತಲೇ ಹೇಳ್ಬೋದದು. ಸೊ ಅದರಿಂದ ಆಚೆ ಬನ್ನಿ, ಹಾಗೂ ನಿಮ್ಮ ಹವ್ಯಾಸ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ. ಮತ್ತು ಇನ್ನೊಂದೇನಂತ ಅಂದರೆ, ದಿನಕ್ಕೆ 1 ಗಂಟೆ ನಿಮಗೋಸ್ಕರ ಇಡಿ. ಎಲ್ಲವಾಗಲೂ ಟಿ ವಿ ನೋಡಬೇಕಾದ್ರೆ ಆಗಲಿ, ಕೆಲವರಿಗೆ ಟಿ ವಿ ನೋಡಬೇಕಂತಲೂ ಹವ್ಯಾಸ ಇರುತ್ತೆ, ಕೆಲವರಿಗೆ ನ್ಯೂಸ್ ಕಲೆಕ್ಟ್ ಮಾಡೋದಿರುತ್ತೆ, ಕೆಲವರಿಗೆ ಪೇಪರ್ ಓದೋದಿರುತ್ತೆ, ಅದೆಲ್ಲನೂ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ 1 ಗಂಟೆ ನಿಮಗೋಸ್ಕರ ಇಟ್ಕೊಳ್ಳಿ. ನಿಮ್ಮ ಸೇವೆ ಮಾಡೋಕ್ಕೆ ಅಥವಾ ನಿಮ್ಮ ನನಗೋಸ್ಕರ ಯಾರಾದರೂ ಬೇಕು, ನನ್ನ ಪಕ್ಕ ಯಾರಾದರೂ ಬೇಕು, ನನಗೆ ಮೋಟಿವೇಶನ್ ಯಾರಾದರೂ ಬೇಕು ಅಂತ ಅರ್ಧ ಎಕ್ಸ್ಪೆಕ್ಟ್ ಮಾಡೋದನ್ನ ಕಡಿಮೆ ಮಾಡಿಕೊಂಡು ನೀವೇ ಕೆಲವರಿಗೆ ಮೋಟಿವೇಟ್ ಆಗೋ ಥರ ಇರೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು.